ಎರಡು ಖರೀದಿ ಮಾಡ್ತಾರೆ ಸರ್ ಸುಮಾರು 25 ರಿಂದ 30 ಲಕ್ಷ ರೂಪಾಯಿ ಸರ್ ಅದು ಆದರೆ ಇದುವರೆಗೂ ಬಂಗಾರಪೇಟೆಯಲ್ಲಿ ಯಾವುದೇ ಗ್ರಾಮದಲ್ಲಿ ಅಥವಾ ಯಾವುದೇ ಗ್ರಾಮ ಪಂಚಾಯಿತಿಯಲ್ಲಿ ಇದುವರೆಗೂ ಆ ಮಷಿನ್ ಬಂದು ಸ್ವಚ್ಛತೆ ಮಾಡಿರೋದು ನಾನು ನೋಡಿಲ್ಲ ಆದರೆ ಹೆಸರಿನಲ್ಲಿ ಇವತ್ತು ಡೀಸೆಲ್ ಗೆ ಮತ್ತೆ ಚಾಲಕರು ಇದ್ದಾರೆ ಅಂತ ಹೇಳಿ ಮತ್ತೆ ರಿಪೇರಿಗೆ ಅಂತ ಹೇಳಿ ದುಡ್ಡನ್ನ ಡ್ರಾ ಮಾಡಿದ್ದಾರೆ ಅಂತ ನಮಗೆ ಮಾಹಿತಿ ಇದೆ ಸರ್ ಸರ್ ಏನಂತಂದ್ರೆ ಇವತ್ತು ಏನು ನಮ್ಮ ಕೇಂದ್ರ ಸರ್ಕಾರ ಸ್ವಚ್ಛ ಭಾರತ್ ಮಿಷನ್ ಅಂತ ಒಂದು ಯೋಜನೆಯನ್ನು ತರ್ತಾರೆ ಆ ಯೋಜನೆ ಏನಂತಂತಂದ್ರೆ ಗ್ರಾಮೀಣ ಭಾಗದಲ್ಲಿ ಶೌಚಾಲಯಗಳನ್ನು ನಿರ್ಮಾಣ ಮಾಡ್ತಾರೆ ಸರ್ ಆ ನಿರ್ಮಾಣ ಮಾಡಿದಾಗ ಏನು ಆ ಶೌಚಾಲಯಗಳು ತುಂಬುತ್ತದೋ ಆ ತುಂಬಿರತಕ್ಕಂತ ಶೌಚಾಲಯವನ್ನ ಏನು ಕ್ಲೀನ್ ಮಾಡಕ್ಕೆ ಈ ಸಕಿಂಗ್ ಮಷಿನ್ ಅನ್ನು ಯಂತ್ರವನ್ನ ಖರೀದಿ ಮಾಡ್ತಾರೆ ಎರಡು ಖರೀದಿ ಮಾಡ್ತಾರೆ ಸರ್ ಸುಮಾರು 25 ರಿಂದ 30 ಲಕ್ಷ ರೂಪಾಯಿ ಸರ್ ಅದು 2011 ರಲ್ಲೇ ಖರೀದಿ ಮಾಡ್ತಾರೆ ಒಂದು ಕೆಜಪ್ ಭಾಗಕ್ಕೆ ಕೊಡ್ತಾರೆ ಒಂದು ಬಂಗಾರಪೇಟೆ ಭಾಗಕ್ಕೆ ಇಟ್ಕತ್ತಾರೆ ಆದರೆ ಇದುವರೆಗೂ ಬಂಗಾರಪೇಟೆಯಲ್ಲಿ ಯಾವುದೇ ಗ್ರಾಮದಲ್ಲಿ ಅಥವಾ ಯಾವುದೇ ಗ್ರಾಮ ಪಂಚಾಯಿತಿಯಲ್ಲಿ ಇದುವರೆಗೂ ಆ ಮಷಿನ್ ಬಂದು ಸ್ವಚ್ಛತೆ ಮಾಡಿರೋದು ನಾನು ನೋಡಿಲ್ಲ ಆದರೆ ಅದರ ಹೆಸರಿನಲ್ಲಿ ಇವತ್ತು ಡೀಸೆಲ್ ಗೆ ಮತ್ತೆ ಚಾಲಕರು ಇದ್ದಾರೆ ಅಂತ ಹೇಳಿ ಮತ್ತೆ ರಿಪೇರಿಗೆ ಅಂತ ಹೇಳಿ ದುಡ್ಡನ್ನ ಡ್ರಾ ಮಾಡಿದ್ದಾರೆ ಅಂತ ನಮಗೆ ಮಾಹಿತಿ ಇದೆ ಸರ್ ಸಂಬಂಧಪಟ್ಟ ದಾಖಲೆಗಳು ಅದನ್ನೇ ಹೇಳ್ತಾ ಇದೀನಲ್ಲ ಇದು ಯಂತ್ರನೇ ಇಲ್ಲದಂಗ ಆಗಿತ್ತು ನಾವೇನೋ ಎಲ್ಲ ಓಡಾಡ್ತಾ ಇದೆ ಅನ್ಕೊಂಡಿದ್ವಿ ಆದರೆ ಈ ಒಂದು ವಾರದ ಹಿಂದೆ ನಾವು PWD ಕಚೇರಿಗೆ ಹೋದಾಗ ಅಲ್ಲೇ PWD ಕಚೇರಿಗೆ ಹೋದಾಗ ಆ ಸಕಿಂಗ್ ಮಷಿನ್ ನಿಂತಿತ್ತು ನಿಂತಾಗ ನಾನು ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿದಾಗ ಹೊಸದಾಗಿ ಬಂದಿರ್ತಾರೆ ಈ ಅವರು ಅವರ ಗಮನಕ್ಕೆ ಇದಿಲ್ಲ ಅಲ್ಲಿ ಇರತಕ್ಕಂತ ಅಕೌಂಟೆಂಟ್ ಅವರನ್ನೆಲ್ಲ ಕೇಳಿದಾಗ ಸರ್ ಸಕಿಂಗ್ ಮಷಿನ್ ತಗೊಂಡಿದ್ವಿ ಎಲ್ಲಿದೆ ನಮಗೆ ಗೊತ್ತಿಲ್ಲ ಅಂತ ಮಾಹಿತಿ ಹೇಳಿದ್ರು ನಾನು ಫೋಟೋನೇ ಇಟ್ಕೊಂಡಿದ್ದೆ ಅದನ್ನು ಫೋಟೋ ಇಟ್ಕೊಂಡು ಅದರ ಮೇಲೆ ನಾನು ಮೊನ್ನೆ ನಿನ್ನೆ ಮನವಿ ಕೊಟ್ಟಿದ್ದೀನಿ ಅಲ್ಲ ಕ್ರಮ ತಗೊಳ್ಳೋದು ಬಿಡೋದು ನನಗೆ ಗೊತ್ತಿಲ್ಲ ಸರ್ ಯಾಕಂದರೆ ಇವತ್ತು ಹಲವು ಬಾರಿ ನಾವು ಹೋರಾಟಗಳನ್ನು ಮಾಡಿ ಮನವಿಗಳನ್ನು ಕೊಟ್ಟರು ಯಾವುದೇ ಆಡಳಿತ ವರ್ಗ ಏನು ಇವತ್ತು ಬಂಗಾರಪೇಟೆಯಲ್ಲಿ ಆಡಳಿತ ವರ್ಗ ಇದೆ ಕ್ರಮ ಕೈಗೊಳ್ತಾ ಇಲ್ಲ ಸರ್ ಯಾಕಂದರೆ ಅವರು ತಮ್ಮ ಏನದು ಹಿಟ್ಲರ್ ಧೋರಣೆ ಅನುಸರಿಸ್ತಾ ಇದ್ದಾರೆ ಒಂದು ಎರಡನೇದಾಗಿ ಯಾವುದೇ ಮನವಿಗಳನ್ನು ತೆಗೆದುಕೊಂಡು 30 ದಿನಗಳಲ್ಲಿ ರಿಪ್ಲೈ ಮಾಡಬೇಕು ಅಂತ ಕಾನೂನು ಹೇಳ್ತದೆ ಅದು ಇದುವರೆಗೂ ಅದು ಆ ರೀತಿ ಮಾಡಲ್ಲ ಯಾಕಂದರೆ ನೋಡಿ ಪೊಲೀಸ್ ಇಲಾಖೆಯಲ್ಲಿ ಒಂದು ಕಾನೂನು ಇದೆ ಏನಂತಂದ್ರೆ ಒಬ್ಬ ಸರ್ಕಾರಿ ನೌಕರನ ಮೇಲೆ ನಾವೇನಾದರೂ ಹೋಗಿ ದೌರ್ಜನ್ಯ ಎಸಗಿದಾಗ ಅವರು ಏನು ಮಾಡ್ತಾರೆ ಅಂತಂದರೆ ಸರ್ಕಾರ ಕೆಲಸಕ್ಕೆ ಅಡ್ಡಿ ಅಂತ ಹೇಳ್ಬಿಟ್ಟು 353 ಅಂತ ಒಂದು ಕಾಯ್ದೆಯನ್ನು ಅಟ್ರ್ಯಾಕ್ಟ್ ಮಾಡಿ ನಮ್ಮ ಮೇಲೆ ಕೇಸುಗಳನ್ನು ದಾಖಲು ಮಾಡ್ತಾರೆ ಇವತ್ತು ಇದೇ ಸರ್ಕಾರಿ ನೌಕರಿಯಲ್ಲಿರ್ತಕ್ಕಂಥ ಅಧಿಕಾರಿ ವರ್ಗ ಇವತ್ತು ಸುಮಾರು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಒಂದು ಮಷಿನನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಇದರ ವಿರುದ್ಧ ಮಾನ್ಯ ಜಿಲ್ಲಾ ಪಂಚಾಯತ್ ಸಿಇಒ ಅವರು ಕ್ರಮ ಕೈಗೊಳ್ಳಬೇಕು ಯಾಕಂದರೆ ಒಬ್ಬ ಅಧಿಕಾರಿ ವಿರುದ್ಧವಾಗಿ ಕ್ರಮ ಕೈಗೊಂಡಾಗ ಮತ್ತೊಬ್ಬರು ಈ ರೀತಿ ತಪ್ಪು ಮಾಡಲ್ಲ ಅಂತ ನನ್ನ ಒಂದು ಮನವಿ ಇದೆ ಸರ್ ಹಾಂ ಸರ್ ಖಾಸಗಿ ವ್ಯಕ್ತಿ ಯಾರೋ ಒಬ್ಬರು ಎತ್ಕೊಂಡು ಹೋಗಿ ಓಡಿಸ್ತಾ ಇದ್ರು ಅಂತ ಮಾಹಿತಿ ಇದೆ ಅದು ಇಂಥವ್ರೆ ಅಂತ ನಮ್ಗೆ ಸಂಕ್ಷಿಪ್ತವಾಗಿ ಇಲ್ಲ ಆದರೆ ಆ ಸಕಿಂಗ್ ಮಷಿನ್ ಮಾತ್ರ ಇಲ್ಲಿತ್ತು ಸರ್ ಅಲ್ಲೇ ಇಒ ಆಫೀಸ್ ಒಳಗಡೆ ಇತ್ತು ಅದು ಇಂಜನ್ ಇರಲಿಲ್ಲ ಈಗ ಇಂಜನನ್ನು ಜಾಯಿಂಟ್ ಮಾಡಿ ಅಲ್ಲಿ ನಿಲ್ಲಿಸಿದ್ರು ಅಧಿಕಾರಿಗಳನ್ನು ನಾವು ನೇರವಾಗಿ ಆರೋಪ ಮಾಡಿದಾಗ ದಾಖಲೆ ಕೇಳ್ತಾರಲ್ಲ ಹಂಗೆ ಪರಿಶೀಲನೆ ಆಗಲಿ ಅದು ಇದನ್ನು ಯಾರು ಪರಿಶೀಲನೆ ಮಾಡಲ್ಲ ಬೇಕಂದ್ರೆ ನೋಡ್ಕೊಳ್ಳಿ ನಾನು ಬರ್ಕೊಡ್ತೀನಿ ಪರಿಶೀಲನೆ ಮಾಡಲ್ಲ ತಪ್ಪು ಮಾಡಿದ ಅಧಿಕಾರಿ ವಿರುದ್ಧ ಇನ್ನೊಬ್ಬ ಅಧಿಕಾರಿನೇ ಅಲ್ಲ ಪರಿಶೀಲನೆ ಮಾಡಬೇಕು ಅವ್ರು ಮಾಡಲ್ಲ ಸರ್ ಹಲವು ಹೋರಾಟಗಳು ಮಾಡಿದ್ದೀವಿ ಬೇರೆ ಬೇರೆ ಇಲಾಖೆ ಹೋರಾಟ ಮಾಡಿದ್ರು ಕೂಡ ಇದುವರೆಗೂ ಏನು ಕ್ರಮ ಕೈಗೊಂಡಿಲ್ಲ